ನಾನು ವೃಶ್ಚಿಕ ರಾಶಿ ಬರ್ತು ತಿಳ್ಕೊಡ್ತೀನಿ. ಈಗ ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ. ಈಗ ದೋಷದಲ್ಲಿರುವಂಥವನೇ ಕುಜಗ್ರಹ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಕುಜಗ್ರಹ ಇದ್ದರೆ ಸಪ್ತಮದಲ್ಲಿ ಗುರುಗ್ರಹ ಇರ್ತಾರೆ. ಗುರುವಿನ ದೃಷ್ಟಿಯೂ ಸರಿ ಇಲ್ಲ, ಆರೋಗ್ಯ ದೃಷ್ಟಿಯೂ ಸರಿ ಇಲ್ಲ. ಹಾಗಾದರೆ ಶುಭವಾಗಿರುವಂಥ ಗ್ರಹ ಯಾವುದು ಅಂತ ಅಂದರೆ ನಿಮಗೆ ಶುಕ್ರಗ್ರಹ ತುಂಬ ಶುಭವಾಗಿದೆ. ಜೊತೆಯಲ್ಲಿ ರವಿಯೂ ಬಹಳ ಶುಭವಾಗಿರುವಂಥ ಗ್ರಹ ಆಗುತ್ತೆ. ಒಳ್ಳೆಯ ಕೀರ್ತಿ ವೃದ್ಧಿ ಆಗುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ನೀವು. ಆದರೆ ಶತ್ರುಬಾಧೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಮ್ಮನ್ನು ಕಾಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಶತ್ರು ಭಯ, ಜೊತೆಯಲ್ಲಿ ಪ್ರಾಣ ಭಯ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಹವಗಡಗಳನ್ನು ಮಾಡಿಕೊಂಡಿರ್ತೀರಿ. ಅದು ನಿಮಗೆ ಭಯದ ರೂಪದಲ್ಲಿ ಕಾಣಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಜೊತೆಯಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಿಮಗೆ ಕೈ ಕೊಡುವಂತಹ ಸಂಭವ. ನಮ್ಮ ಊಹಾಪೋಹಗಳನ್ನು ಉಲ್ಟಾ ಪಲ್ಟಾ ಮಾಡುವಂತಹ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ಅಂದರೆ ಆರೋಗ್ಯ ಸ್ಥಿರವಾಗಿದೆ ನಿಮಗೆ, ಆರೋಗ್ಯದಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಇದೆಲ್ಲವೂ ಸಹ ಇದ್ದರೂ ಸಹ ಶತ್ರುಬಾಧೆಗಳಿಂದ ಕೂಡಿರ್ತೀರಿ. ಜೊತೆಯಲ್ಲಿ ನಿಮಗೆ ಅವಹೇಳನವನ್ನು ಮಾಡುವಂತಹ ಶತ್ರು ಕಾಟ ನಿಮಗೆ ಜಾಸ್ತಿ ಇರುತ್ತೆ. ಸ್ವಲ್ಪ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇದರಲ್ಲಿ ನಾನು ಹೇಳುವಂಥದ್ದು ವಿಶೇಷವಾಗಿ ನೀವು ಎಲ್ಲಿ ಯಾರ ಜೊತೆ ಮನಸ್ತಾಪಗಳನ್ನು ಮಾಡಿಕೊಂಡಿರ್ತೀರಿ ಅವರ ಬಗ್ಗೆ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಸಣ್ಣ ಸಣ್ಣ ವಿಚಾರಗಳನ್ನು ತಾರಕಕ್ಕೆ ಹೋಗದ ರೀತಿಯಲ್ಲಿ ಅಲ್ಲಿ ಬಂದಿದ್ದ ವಿಚಾರಗಳನ್ನು ಅಲ್ಲೇ ಬಿಟ್ಟು ಬಿಡಬೇಕಾಗ್ತದೆ. ಅಲ್ಲ ಅಂತಂದರೆ ಶತ್ರು ಭಯದಿಂದ ನಿಮಗೆ ಆತಂಕ ಸೃಷ್ಟಿಯನ್ನು ಮಾಡುತ್ತೆ. ಶತ್ರುವಿನ ಭಯ ಆತಂಕ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿರುತ್ತೆ. ಇದನ್ನು ಬಿಟ್ಟರೆ ನಿಮಗೆ ಮಿತ್ರರಿಂದ ಸಹಕಾರ ಸಹಯೋಗ, ಮಿತ್ರ ಬಲ ತುಂಬ ಚೆನ್ನಾಗಿದೆ, ಸ್ನೇಹಿತ ಬಳಗ ಚೆನ್ನಾಗಿದೆ. ನಿಮಗೆ ಕಷ್ಟ ಅಂದಾಗ ಸ್ನೇಹಿತರಿಂದ ಸಹಕಾರ ಸಹಯೋಗ ಹಣಕಾಸಿನ ನೆರವು ನಿಮ್ಮ ಕಷ್ಟಗಳಿಗೆ ನೆರವಾಗುವಂತಹ ವ್ಯಕ್ತಿಗಳು ಖಂಡಿತವಾಗಿ ನಿಮಗೆ ಬೇಗ ನಿಮಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಅದಕ್ಕೆ ಅದೇ ರೀತಿಯಲ್ಲಿ ನಿಮಗೆ ದೈವಬಲ ತುಂಬ ಚೆನ್ನಾಗಿದೆ, ದೈವಬಲ ತುಂಬ ಅನುಕೂಲವಾಗಿದೆ. ಆದರೆ ಗುರುಬಲ ಇಲ್ಲ. ಈ ಗುರುಬಲ ಇಲ್ಲದ ಕಾರಣ ಮತ್ತು ಶತ್ರುಬಾಧೆಗಳಿಂದ ಕೂಡಿರುವುದರಿಂದ ಸ್ವಲ್ಪ ಆತಂಕದಲ್ಲಿರ್ತೀರಿ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ರಾಶಿ ಅಧಿಪತಿ ಯಾರು ಅಂದರೆ ಕುಜಗ್ರಹ ರಾಶಿ ಅಧಿಪತಿ ಆಗಿರ್ತಾರೆ. ರಾಶಿ ಅಧಿಪತಿ ಕುಜಗ್ರಹ ಇದ್ದಾಗ ನಾವು ಯಾರು ಆರಾಧನೆ ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಖಂಡಿತವಾಗಿ ಮಾಡಬೇಕಾಗ್ತದೆ. ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾದ್ರೆ ಸ್ವಲ್ಪ ತೊಗರಿಬೇಳೆ ತೆಗೆದುಕೊಂಡೋಗಿ ತೊಗರಿಬೇಳೆಯನ್ನು ಅಲ್ಲಿ ಆ ಗ್ರಹನಿಗೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರತಿ ಮಂಗಳವಾರ ಮಂಗಳವಾರ ಬನ್ನಿ. ನಿಮಗೆ ತೊಗರಿಬೇಳೆ ಆಗಲಿಲ್ಲ ಅಂತ ಅಂದರೆ ಹೋಗಬೇಕಾದ್ರೆ ಏನಾದರೂ ಒಂದು ಹಣ್ಣು ಕಾಯಿ ಅಥವಾ ದೀಪದ ಎಣ್ಣೆ ಏನಾದರೂ ಒಂದು ಪದಾರ್ಥವನ್ನು ತೆಗೆದುಕೊಂಡೋಗಿ ಪೂಜೆಯೆಲ್ಲ ಆದಮೇಲೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಏನೋ ಅಂದಾದಮೇಲೆ ಅಲ್ಲಿರುವಂಥ ಭಗವಂತನ ಸಮರ್ಪಣೆ ಭಾವದಲ್ಲಿ ಅದನ್ನು ಕೊಟ್ಬಿಟ್ಟು ಬನ್ನಿ. ನಿಮಗೆ ಮೇನ್ ಮುಖ್ಯವಾಗಿ ಶತ್ರುಬಾಧೆಗಳು ಆತಂಕ ನಿಮಗೆ ದೂರವಾಗಲಿಕ್ಕೆ ಒಂದು ರೀತಿಯಾದಂತಹ ಭಗವಂತನ ಅನುಗ್ರಹವಾಗುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಆತಂಕವನ್ನು ಪಡುವಂತಹ ಒಂದು ಮಾಸ ಈ ಆಗಸ್ಟ್ ಮಾಸ, ಶ್ರಾವಣ ಮಾಸ. ವೃಶ್ಚಿಕ ರಾಶಿ ತುಂಬ ಆತಂಕ ಭಯವನ್ನು ತುಂಬ ಪಡ್ತೀರಿ. ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಇದು ವೃಶ್ಚಿಕ ರಾಶಿಯವರಿಗಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.